ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ವೀಕ್ಷಕರೇ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಆರಾಧನಾಚರಣೆಯನ್ನು ಮುಂದುವರಿಸುವಂತ ಕೆಲಸ ಎಂ ಎಸ್ನವರು ಮತ್ತು ಭಾಗಿಯಾಗ್ತಾ ಇದ್ದಾರೆ. ನಾಡದ್ರೋ ಎಂ ಎಸ್ ಗುಂಡಾಗಳನ್ನು ಬಗ್ಸುವಂತ ಕೆಲಸ ಪೊಲೀಸ್ ಇಲಾಖೆಯವರು ದಯವಿಟ್ಟು ಮಾಡಬೇಕಂತ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಮೂರು ದಿನದ ಹಿಂದದಲ್ಲಿ ಇವರು ಯಾರಪ್ಪಗೂ ನಾವು ಕೇಳೋದಿಲ್ಲ. ನಾವು 50 ವರ್ಷದಿಂದ ನಾವು ಮಾಮೇಳ ಮಾಡ್ತೀವಿ. ಈಗಾದ್ರೂ ನಾವು ಮಾಡಾರನು ನಮಗೆ ಯಾರು ಕೇಳೋ ಅಂತ ಹಾಕಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯಿಂದ ಆ ಸರ್ಕಾರದ ಕಡೆಯಿಂದ ಪರ್ಮಿಷನ್ ಅನ್ನು ತಗೊಂಡು ಬೆಳಗಾವಿಯಲ್ಲಿ ಮತ್ತು ಮಾಮೇಳ ಮಾಡ್ತಾರಂತ ಇವರನ್ನು ಮಾತನ್ನು ಬಿಡ್ತಾ ಇದಾರೆ. ಇವರು ಒಂದು ಬಾಲ ಬಿಚ್ಚಿದ್ರೆ ಆ ಬಾಲನ್ನು ಕಟ್ಟಿ ಕಳಿಸ್ಕೊಡುವಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕೆಲಸ ಮಾಡ್ತಾ ಇದೆ. ಪೊಲೀಸ್ ಇಲಾಖೆ ನೇರವಾಗಿ ಇವರು ಕ್ರಮವನ್ನು ತಗೊಂಡು ಇವರನ್ನೆಲ್ಲರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತ ರೀತಿಯಿಂದ ನಡೀತಾ ಇದೆ. ಇಲ್ಲವಾದ್ರೆ ಇವರು ಏನಿದನ್ನು ಮಾಮೇಳನ್ನು ಮಾಡ್ತಾರಲ್ಲ, ಇದು ಕರಾಳ ದಿನಾಚರಣೆಯನ್ನು ಮಾಡ್ತಾರೆ, ಇದನ್ನು ಯಾಕೆ ಸರ್ಕಾರ ರೇಟ್ ಮಾಡ್ತಾ ಇಲ್ಲ? ನಿನ್ನೆ ಸರ್ಕಾರಕ್ಕೂ ಭೇಟಿಯಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಸರ್ಕಾರ ತಾವು ಹೇಳಿದ ಪ್ರಕಾರ ಕೆಲಸ ಮಾಡಬೇಕು. ದಯವಿಟ್ಟು ನೀವು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೀವೇನು ಹೇಳಿದ್ರಿ? ನಾವು ಸರ್ಕಾರ ಬಂದ ನಂತರ ಒಂದು 4-5 ದಿನದಲ್ಲಿ ಎಂ ಎಸ್ ಸಂಘಟನೆ ಬ್ಯಾನ್ ಮಾಡ್ತೇನೆ ಅಂತಂದಿದ್ರಿ, ಯಾಕೆ ಇನ್ನ ತನಕ ನೀವು ಬ್ಯಾನ್ ಮಾಡಿಲ್ಲ? ಬೆಲ್ಗಾಮ್ ಟು ಬಾಚಿ ರೋಡ್ ಬಹಳ ಖರಾಬ್ ಆಗಿದ್ದೀವಿ, ಎಲ್ಲ ಕಡ್ಡ ಕಡ್ಡ ಆಗಿದ್ದೀವಿ. ಅದಕ್ಕೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಲ್ಲಿಂದ ಬೆಳಗಾವ್ ಟು ಬಾಚಿ ಮತ್ತು ಸಾವಂತವಾಡಿ ರೋಡ್ಗೆ ಟ್ರಾಫಿಕ್ ಭಾಳ ಇರ್ತಾರೆ, ಮತ್ತು ಕಾರ್ಪೊರೇಷನ್ದ ಗಾಡಿನ ಭಾಳ 200-250 ಗಾಡಿ ದಿನ ಟ್ರಾವೆಲಿಂಗ್ ಮಾಡ್ತಾರೆ. ಅದಕ್ಕೆ ಯಾರು ಗೌರ್ಮೆಂಟ್ದು ಇಲ್ಲೇ ಏನು ಲಕ್ಷ್ಯ ಇಲ್ಲ. ಲಾಸ್ಟ್ ವೀಕ್ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿಗೆ, ಮಾತ್ರ ಡಿ ಸಿ ವಿಸಿಟ್ ಮಾಡಿ ನೋಡಿದ್ದಾರೆ, ಮತ್ತು ಅದ್ಮೇಲೆ ಏನು ಕ್ರಮ ಇದನ್ನು ಆಕ್ಷನ್ ಮಾಡಲಿಲ್ಲ ಅವರೇ. ಅದಕ್ಕೆ ನಾವು ಇವತ್ತು ರೋಡ್ ಮೇಲೆ ಗಿಡ ಹಚ್ಚಿದೆ, ಇದು ಪ್ರತಿಭಟನೆ ಮಾಡಿದ್ದೀವಿ ಸರ್. 5 ದಿವಸನಾಗೆ ಇಲ್ಲ ಖಡ್ಡ ಇದು ಮಾಡ್ಬೇಕ್ರಿ, ಅವ್ರ ಪ್ಯಾಚ್ ವರ್ಕ್ ಮಾಡ್ಬೇಕ್ರಿ, ಇಲ್ಲ ಅಂದ್ರೆ ಮತ್ತ 5-6 ದಿವಸದ ಮೇಲೆ ರೋಡ್ ಬ್ಲಾಕ್ ಮಾಡ್ತೀವಿ, ರಸ್ತೆ ರೋಕೋ ಮಾಡ್ತೀವಿ. 15 ಡೇಸ್ ಬ್ಯಾಕ್ ಅವರ 99 ಕ್ರೋರ್ಸ್ ಏನ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಆ ಫಂಡ್ ಆಗಿ ಇದನ್ನ ಮಾಡ್ತಂತ ಹೇಳಿದ್ದಾರೆ ಅವರ ಡಿಬಿ ಪಾಟೀಲ್. ನಮ್ಮ ಬೆಳಗಾವಿಯ ಮಹಾತ್ಮ ಗಾಂಧಿ ಚೌಕ್ ಕ್ಯಾಂಪ್ ಇಲ್ಲಿಂದ ತಿರುಮಲಿ ತನಕ ಈ ರಸ್ತೆಗಳು ತೀರಾ ರಾತ್ರಿ ತನಕ ರಸ್ತೆಗಳು ತೀರಾ ಹದಗೆಟ್ಟಿದೆ. ವಾಹನಗಳು ಹೋಗ ಮನುಷ್ಯರು ನಡೆದಾದಂತಹ ಸ್ಥಿತಿ ಇಲ್ಲಿ ಉದ್ಭವವಾಗಿದೆ. ಈ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು 15 ದಿವಸ ಹಿಂದೆ ಪರಿಶೀಲಿಸಿ ಸೂಕ್ತವಾಗಿ ಇದನ್ನು ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ನಾವು ಮಾಡುತ್ತೇವೆ. ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕರು ಈ ಬಗ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ತನಕ ಯಾವುದೇ ಕೆಲಸ ಯಾವುದೇ ರೀತಿಯ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡಿಲ್ಲ. ಅದಕ್ಕಾಗಿ ನಾವು ಈ ರೀತಿಯ ಗಿಡ ಸಸಿಯನ್ನು ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಲಾದರೂ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಈ ಕೂಡಲೇ ಈ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಅಪಘಾತಗಳನ್ನು ತಡೆಯಬೇಕೆಂದು ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ. ಕೆಲವು ಶಾಸಕರು ಮನವಿ ಮಾಡಿದ್ದೇವೆ, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಸರ್. ಇದು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಅದಕ್ಕಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ವಿಜಯನಗರ ಬೆಳಗಾಂ, ಇದು ಬೆಳಗಾಂ ಕ್ಯಾಂಪ್ ಮಹಾತ್ಮ ಗಾಂಧಿ ಚೌಕಿಯಿಂದ ಬಾಚಿ ತನಕ ಸಾವಂತವಾಡಿ ರೋಡ್ ಸ್ಪೀಕರ್ ಉಳ್ಳಾಳ್. ಇನ್ಕ್ಲೂಜ್ಮೆಂಟ್ ಅದೇ ತರ ನೀವು ಸುಮಾರು ಸತಿ ನಮ್ಮ ಗಮನಕ್ಕೆ ಕೊಡಿದ್ದೀವಿ.
ತಾವೆಲ್ಲ ನೋಡಿದ್ರಲ್ಲ ಇವನ್ ಸುದ್ದಿಗಳನ್ನ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕೆಂದ್ರೆ ನಾವು ಸುದ್ದಿಗಳನ್ನು ತರ್ತೇವೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋ ತಾವು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರ್ ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಇವನ್ ಸುದ್ದಿಗಳನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.